ಹಾಯ್ ಫ್ರೆಂಡ್ಸ್, ಕರ್ಣಗಿಸ್ಬೋಕ್ಗೆ ಸ್ವಾಗತ. ಇನ್ ಮುಂದೆ ನೀವು ಆಧಾರ್ ಡೀಟೇಲ್ಸ್ ಅಲ್ಲಿ ಒಂದು ಅಷ್ಟು ಡೀಟೇಲ್ಸ್ ನ ನೀವೇ ಸ್ವಂತ ಆನ್ಲೈನ್ ಅಲ್ಲಿ ಅಪ್ಡೇಟ್ ಮಾಡ್ಕೊಬಹುದು. ಬನ್ನಿ, ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಏನೇನೆಲ್ಲ ಡೀಟೇಲ್ಸ್ ನಾವು ಆನ್ಲೈನ್ ಅಲ್ಲಿ ಅಪ್ಡೇಟ್ ಮಾಡಬಹುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಮಂಜುನಾಥ್ ಕರ್ಣಗಿಸ್ಬೋದಿಂದ. ಆಧಾರ್ ಇದರಲ್ಲಿ ನಾವೇ ಸ್ವಂತ ಆನ್ಲೈನ್ ಅಲ್ಲಿ ಯಾವೆಲ್ಲ ಡೀಟೇಲ್ಸ್ ಅಪ್ಡೇಟ್ ಮಾಡ್ಕೊಬಹುದು ಇವಾಗ ಅಂತಂದ್ರೆ, ನಮ್ ಹೆಸರಾಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಜೆಂಡರ್ ಆಗಿರ್ಬೋದು, ಮತ್ತೆ ಲ್ಯಾಂಗ್ವೇಜ್ ಆಗಿರ್ಬೋದು, ಅದನ್ನ ನಾವು ಸ್ವಂತ ನಾವೇ ಆನ್ಲೈನ್ ಅಲ್ಲಿ ಅಪ್ಡೇಟ್ ಮಾಡ್ಕೊಬಹುದು. ಇನ್ ಮುಂದೆ ಈ ಇಷ್ಟು ಡೀಟೇಲ್ಸ್ ನ ಅಪ್ಡೇಟ್ ಮಾಡ್ಕೊಳಕ್ಕೆ ನಾವು ಯಾವುದೇ ಕಾರಣಕ್ಕೂ ಆಧಾರ್ ಆಫೀಸ್ ಹೋಗೋ ಅವಶ್ಯಕತೆ ಇಲ್ಲ. ಆನ್ಲೈನ್ ಅಲ್ಲೇ ಅಪ್ಡೇಟ್ ಮಾಡಬಹುದು. ಅದ್ ಹೇಗೆ ಅಂತ ಇವಾಗ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ನೀವು ನಿಮ್ಮ ಬ್ರೌಸರ್ UIDAI.gov.in ಅಂತ ಟೈಪ್ ಮಾಡಿ ಎಂಟರ್ ಮಾಡಿ. ಎಂಟರ್ ಮಾಡಿದ ತಕ್ಷಣ ನಿಮ್ಗೆ ಆಧಾರ್ ವೆಬ್ಸೈಟ್ ಓಪನ್ ಆಗುತ್ತೆ. ಓಪನ್ ಆಗಿದ ತಕ್ಷಣ ನೀವು ಹಾಗೆ ಡೌನ್ ಬನ್ನಿ. ಡೌನ್ ಬಂದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಪ್ಡೇಟ್ ಆಧಾರ್ ಅಂತ ಇದೆಯಲ್ಲ, ಅಲ್ಲಿ ನೀವು ಅಪ್ಡೇಟ್ ಡೆಮೋಗ್ರಾಫಿಕ್ಸ್ ಡೇಟ್ ಆನ್ಲೈನ್ ಅಂತ ಇಲ್ಲಿ ನಿಮ್ಗೆ ಒಂದು ಲಿಂಕ್ ತೋರಿಸುತ್ತೆ ನೋಡಿ, ಅದನ್ನ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಪೇಜ್ಗೆ ಹೋಗುತ್ತೆ. ಹೋಗಿದ ತಕ್ಷಣ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್, ಅಡ್ರೆಸ್ ಆ್ಯಂಡ್ ಲ್ಯಾಂಗ್ವೇಜ್ ಆನ್ಲೈನ್ ಅಂತ ಕೊಟ್ಟಿದ್ದಾರೆ. ಮೀನ್ಸ್ ಇವಾಗ ನೀವು ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಅಥವಾ ನಿಮ್ಮ ಜೆಂಡರ್ ಆಗಿರ್ಬೋದು, ಅಥವಾ ನಿಮ್ಮ ಅಡ್ರೆಸ್ ಆಗಿರ್ಬೋದು, ಅಥವಾ ಲ್ಯಾಂಗ್ವೇಜ್ನ ನೀವು ಆನ್ಲೈನಲ್ಲೇ ಇವಾಗ ನೀವು ಅಪ್ಡೇಟ್ ಮಾಡ್ಬೋದು. ಆ್ಯಂಡ್ ದೆನ್ ಇವಾಗ ನೀವು ಇಷ್ಟನ್ನೇನ ಅಪ್ಡೇಟ್ ಮಾಡ್ತೀರಾ ಅಂತಂದರೆ ಅದಕ್ಕೆ ಒಂದು ಸ್ವಲ್ಪ ಡಾಕ್ಯುಮೆಂಟ್ಸ್ ಬೇಕು. ಆ ಡಾಕ್ಯುಮೆಂಟ್ಸ್ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲೋಡೆ ಲಿಸ್ಟ್ ಆಫ್ ವ್ಯಾಲಿಡ್ ಡಾಕ್ಯುಮೆಂಟ್ಸ್, ಇಫ್ ಇನ್ ಕೇಸ್ ಐಡೆಂಟಿಟಿ ಪ್ರೂಫ್ ಯಾವುದಾದ್ರೂ ನೀವು ಚೇಂಜ್ ಮಾಡ್ತೀರಾ ಅಂತಂದರೆ ಇದಕ್ಕೆ ಏನು ಡಾಕ್ಯುಮೆಂಟ್ಸ್ ಬೇಕು ಅಂತ ನಿಮ್ಗೆ ವೆಬ್ಸೈಟಲ್ಲಿ ಕೊಟ್ಟಿದ್ದಾರೆ. ಅಡ್ರೆಸ್ ಪ್ರೂಫ್ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಕೊಟ್ಟಿದ್ದಾರೆ. ಡೇಟ್ ಆಫ್ ಬರ್ತ್ ಚೇಂಜ್ ಮಾಡೋಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗೆ ಪ್ರೂಫ್ ಆಫ್ ರಿಲೇಷನ್ ಚೇಂಜ್ ಮಾಡೋದಕ್ಕೆ ಏನು ಡಾಕ್ಯುಮೆಂಟ್ಸ್ ಬೇಕಂತ ಕೊಟ್ಟಿದ್ದಾರೆ. ನೀವು ವೆಬ್ಸೈಟ್ಗೆ ಹೋಗಿ ವಿಸಿಟ್ ಮಾಡೋದು ನಿಮ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೋಡಿಕೊಂಡು ನೀವು ನಿಮ್ಮ ಅಡ್ರೆಸ್ ಆಗಿರ್ಬೋದು, ನೇಮ್ ಆಗಿರ್ಬೋದು, ಜೆಂಡರ್ ಆಗಿರ್ಬೋದು, ಅಥವಾ ಡೇಟ್ ಆಫ್ ಬರ್ತ್ ಅಥವಾ ಲ್ಯಾಂಗ್ವೇಜ್ ಆಗಿರ್ಬೋದು ನೀವು ಚೇಂಜ್ ಮಾಡ್ಕೊಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋ ಮೋರ್ ಅಬೌಟ್ ಆನ್ಲೈನ್ ಆಧಾರ್ ಡೇಟಾ ಅಪ್ಡೇಟ್ ಅಂತ ಕೊಟ್ಟರೆ ಇಲ್ಲೂ ಹೋದಾಗ ನಿಮಗೆ ಗೊತ್ತಾಗುತ್ತೆ ಏನೇನೆಲ್ಲ ನೀವು ಆನ್ಲೈನಲ್ಲಿ ಚೇಂಜ್ ಮಾಡ್ಬೋದು ಅಂತ. ಆ್ಯಂಡ್ ನೆಕ್ಸ್ಟ್ ಹೌ ಮೆನಿ ಟೈಮ್ಸ್ ಆಧಾರ್ ಡೇಟಾ ಕ್ಯಾನ್ ಬಿ ಅಪ್ಡೇಟೆಡ್ ಅಂತ ಕೇಳ್ತದೆ. ಇಲ್ಲೋಡೆ ನಿಮ್ಮ ಲೈಫ್ ಟೈಮಲ್ಲಿ ಎರಡೇ ಸಲ ನೀವು ನಿಮ್ಮ ಹೆಸರನ್ನ ಚೇಂಜ್ ಮಾಡ್ಬೋದು. ಆ್ಯಂಡ್ ದೆನ್ ಒಂದೇ ಸಲ ನೀವು ನಿಮ್ಮ ಜೆಂಡರ್ನ ಚೇಂಜ್ ಮಾಡ್ಬೋದು. ಆ್ಯಂಡ್ ದೆನ್ ಡೇಟ್ ಆಫ್ ಬರ್ತ್ ಏನೇನು ಚೇಂಜ್ ಮಾಡಬೇಕು ಅಂತಂದರೆ ಇಲ್ಲೋಡೆ ಒನ್ಸ್ ಇನ್ ಲೈಫ್ ಟೈಮ್ ಸಬ್ಜೆಕ್ಟ್ ಟು ಕಂಡೀಷನ್ ದಟ್ ಪರ್ ಪ್ರೆಸೆಂಟ್ ಸ್ಟೇಟಸ್ ಆಫ್ ಡೇಟ್ ಆಫ್ ಬರ್ತ್ ಡಿಕ್ಲೇರ್ಡ್ ಆರ್ ಅಪ್ರಾಕ್ಸಿಮೇಟ್. ಇಫ್ ಸಪೋಸ್ ನೀವೇನಾದರೂ ರಾಂಗ್ ಕೊಟ್ಟು ಅದೇನಾದ್ರು ಅನ್ವೆರಿಫೈಡ್ ಆಗಿದ್ರೆ ಮಾತ್ರ ನೀವು ಡೇಟ್ ಆಫ್ ಬರ್ತ್ನ ಚೇಂಜ್ ಮಾಡೋದು. ಇಫ್ ಇನ್ ಕೇಸ್ ವೆರಿಫೈ ಆಯಿತು ಅಂದರೆ ಲೈಫ್ ಟೈಮಲ್ಲಿ ಒಂದೇ ಸಲ ನೀವು ಚೇಂಜ್ ಮಾಡೋಕ್ಕಾಗೋದು. ಇವಾಗ ನಾನು ನಿಮಗೆ ಅಡ್ರೆಸ್ ಆಗಿರ್ಬೋದು ಅಥವಾ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಜೆಂಡರ್, ಅಡ್ರೆಸ್ ಮತ್ತು ಲ್ಯಾಂಗ್ವೇಜ್ನ ಈಗ ಚೇಂಜ್ ಮಾಡೋದು ಇವಾಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲೋಡೆ ಪ್ರೊಸೀಡ್ ಟು ಅಪ್ಡೇಟ್ ಆಧಾರ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನೀವು ಆಧಾರ್ ನಂಬರ್ನ ಎಂಟರ್ ಮಾಡಿ. ಎಂಟರ್ ಮಾಡಾದ್ಮೇಲೆ ಇಲ್ಲಿ ನೀವು ಕ್ಯಾಪ್ಚ ಇರುತ್ತೆ, ಕ್ಯಾಪ್ಚನ್ನ ನೀವು ಎಂಟರ್ ಮಾಡಬೇಕು. ಎಂಟರ್ ಮಾಡಾದ್ಮೇಲೆ ಸೆಂಡ್ ಓ ಟಿ ಪಿ ಅಂತ ಕೊಟ್ಟೆ. ಇವಾಗ ನಿಮ್ಮ ಮೊಬೈಲ್ಗೆ ಓ ಟಿ ಪಿ ಬರುತ್ತೆ, ಆ ಓ ಟಿ ಪಿನ ನೀವು ಇಲ್ಲಿ ಕೇಳಿದ್ದೀರಾ ಎಂಟರ್ ಓ ಟಿ ಪಿ ಅಂತ, ಅಲ್ಲಿ ಓ ಟಿ ಪಿನ ಎಂಟರ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಲಾಗಿನ್ ಅಂತ ಕೊಡಿ. ಲಾಗಿನ್ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ಆಧಾರ್ ಅಪ್ಡೇಟ್ ಪೋರ್ಟಲ್ ಓಪನ್ ಆಗುತ್ತೆ. ಅಪ್ಡೇಟ್ ಡೆಮೋಗ್ರಾಫಿಕ್ಸ್ ಡೇಟಾ ಅಂತ ಇದೆಯಲ್ಲ ಅದನ್ನು ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲೋಡಿ ಇಲ್ಲಿ ಲ್ಯಾಂಗ್ವೇಜು, ನೇಮು, ಡೇಟ್ ಆಫ್ ಬರ್ತ್, ಜೆಂಡರ್, ಡೇಟ್, ಜೆಂಡರ್, ಅಡ್ರೆಸ್, ಮೊಬೈಲ್ ನಂಬರ್, ಇಮೇಲ್ ಅಂತ ಕೊಟ್ಟಿದ್ದಲ್ಲ. ನಿಮ್ಮ ಮೊಬೈಲ್ ನಂಬರ್ ಆನ್ಲೈನಲ್ಲಿ ಚೇಂಜ್ ಮಾಡೋಕ್ಕಾಗೋದಿಲ್ಲ, ನೀವು ಅದನ್ನು ಆಧಾರ್ ಸರ್ವಿಸ್ ಸೆಂಟರ್ಗೆ ಹೋಗಿ ಚೇಂಜ್ ಮಾಡಬೇಕು. ಇವಾಗ ನಾನು ಜಸ್ಟ್ ಜೆಂಡರ್ ಅಂತ ಕ್ಲಿಕ್ ಮಾಡ್ತೀನಿ ನೋಡಿ. ಕ್ಲಿಕ್ ಮಾಡಿ ಪ್ರೊಸೀಡ್ ಅಂತ ಕೊಡಬೇಕು. ಈಗ ಸಪೋಸ್ ಅಡ್ರೆಸ್ ಚೇಂಜ್ ಮಾಡಬೇಕು ಅಂತಂದರೆ ನೋಡಿ ಅಡ್ರೆಸ್ ಅಂತ ಪ್ರೊಸೀಡ್ ಅಂತ ಕೊಡಬೇಕು ನೋಡಿ. ಪ್ರೊಸೀಡ್ ಅಂತ ಕೊಟ್ಟಾಗ ನಿಮಗೆ ಇದು ಕೇಳುತ್ತೆ ಇಲ್ಲಿ, ಎಸ್ ಐ ಆಮ್ ಅವೇರ್ ಆಫ್ ದಿಸ್ ಅಂತ ಕೊಡಿ. ಬಿಕಾಸ್ ಏನಕ್ಕೆ ಅಂತಂದರೆ ನಾನು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಎಷ್ಟು ಸಲ ನೀವು ಚೇಂಜ್ ಮಾಡ್ಬೋದು ಅಂತಲ್ಲ ಅದ್ರ ಬಗ್ಗೆನೇ ಇಲ್ಲಿ ಕೊಟ್ಟಿರೋದು. ದೆನ್ ನೆಕ್ಸ್ಟ್ ಪ್ರೊಸೀಡ್ ಅಂತ ಕೊಡಿ. ಪ್ರೊಸೀಡ್ ಅಂತ ಕೊಟ್ಟಾಗ ನೋಡಿ ಅಡ್ರೆಸ್ ಡೀಟೇಲ್ಸ್ ಎಲ್ಲ ಏನೇನಿದೆ ಅದನ್ನು ನೀವು ಎಂಟರ್ ಮಾಡಿ ಚೇಂಜ್ ಮಾಡಬೇಕಾಗಿರೋದು. ಆಮೇಲೆ ನಿಮ್ಮ ಡಾಕ್ಯುಮೆಂಟ್ಸ್ ಏನಿದೆಯಲ್ಲ ನಾನು ಆಲ್ರೆಡಿ ಹೇಳ್ದಂಗೆ ಅದನ್ನು ಇಲ್ಲಿ ನೀವು ಮೆನ್ಷನ್ ಮಾಡಿ. ಇಲ್ಲಿ ನಾನು ಡ್ರೈವಿಂಗ್ ಲೈಸೆನ್ಸ್ ಅಂತ ಕೊಟ್ಟಾಗ ಆ ಡ್ರೈವಿಂಗ್ ಲೈಸೆನ್ಸ್ ಫೋಟೋನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಅದು ಮ್ಯಾಕ್ಸಿಮಮ್ ಸೈಜ್ 2 MB ಅಂತ ಇರುತ್ತೆ. ನೀವು 2 MB ಒಳಗೆ ನೀವು ಯಾವುದೇ ಒಂದು ಡಾಕ್ಯುಮೆಂಟ್ಸ್ನ ಅಪ್ಡೇಟ್ ಮಾಡ್ತೀರಾ ಅಂತಂದರೆ ಆ 2 MB ಫೈಲ್ ಒಳಗೆ ಹಾಕಬೇಕು. ಐದರ್ JPEG ಆಗಿರ್ಬೇಕು ಅಥವಾ PNG ಆಗಿರ್ಬೋದು, PDF ಫೈಲ್ ಆಗಿರ್ಬೋದು, ನೀವಿಲ್ಲಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿ ಪ್ರಿವ್ಯೂ ಅಂತ ಕೊಟ್ಟು ನೆಕ್ಸ್ಟ್ ಪ್ರೋಸೆಸ್ ನೀವು ಮಾಡ್ಕೊಬೋದು. ಈ ರೀತಿಯಾಗಿ ನೀವು ಆನ್ಲೈನಲ್ಲಿ ನೇಮು, ಆಧಾರು, ಜೆಂಡರು ಮತ್ತು ಡೇಟ್ ಆಫ್ ಬರ್ತು ಮತ್ತು ಲ್ಯಾಂಗ್ವೇಜ್ನ ಚೇಂಜ್ ಮಾಡ್ಬೋದು.
ನೋಡಿದಲ್ಲ ವೀಕ್ಷಕರೇ, ಹೇಗೆ ಆನ್ಲೈನ್ ಮೇಲೆ ಅಪ್ಡೇಟ್ ಮಾಡಬಹುದು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟೆ. ಇದೇ ರೀತಿಯಾಗಿ ನೀವು ನಿಮ್ಮ ಅಡ್ರೆಸ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್, ನೇಮ್, ಜೆಂಡರ್ ಎಲ್ಲ ನೀವು ಆನ್ಲೈನ್ ಅಲ್ಲೇ ಅಪ್ಡೇಟ್ ಮಾಡ್ಕೊಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿ ಇಂಟರ್ನೆಟ್ ಬರೋಕೆ ಧನ್ಯವಾದಗಳು.